ಕೊರಟಗೆರೆಯ ವಡ್ಡಗೆರೆ ಗ್ರಾಮದ ಶ್ರೀ ವೀರನಾಗಮ್ಮ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರಸಾದ ಸೇವಿಸಿದ್ದ ಭಕ್ತರ ಪೈಕಿ ಸುಮಾರು 40 ಜನ ಭಕ್ತರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಭಕ್ತರ ಜೊತೆಯಲ್ಲಿ 3 ಜನ ಕೊರಟಗೆರೆ ಪತ್ರಕರ್ತರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 24 ಗಂಟೆಯಿಂದ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಗೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಸಿಪಿಐ ಅನಿಲ್ ಭೇಟಿ ನೀಡಿ ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ. ಸದ್ಯ 40 ಹೆಚ್ಚು ಜನ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಟಿಎಚ್ಒ ತಿಳಿಸಿದ್ದಾರೆ. ನಿನ್ನೆ ನಡೆದಂತಹ ಬಟ್ಟಿಗೆರೆ ವೀರನಾಗಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ಆದಂತಹ ಆಹಾರವನ್ನು ಸೇವಿಸಿ ಸ್ವಲ್ಪ ಜನಕ್ಕೆ ಅಸ್ವಸ್ಥರಾಗಿ ಕಂಡುಬಂದಿರುತ್ತೆ. ವಾಮಿಟ್ ಮತ್ತು ಲೂಸ್ ಮೋಷನ್ ಆಗಿರೋಂಥದ್ದು ಈಗ ನಮಗೆ ಗೊತ್ತಾಗಿರೋದು. ಅದನ್ನು ನಿನ್ನೆಯಿಂದಲೇ ಚಿಕಿತ್ಸೆಯನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನೀಡಲಾಗ್ತಿದೆ. ಏನಂದರೆ ನಾವು ಎಲ್ಲ ರೋಗಿಗಳನ್ನು ಮಾತಾಡಿಸಿದಾಗ ಬಹುತೇಕ ರೋಗಿಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಉಪವಾಸವಿದ್ದು ಮಧ್ಯಾಹ್ನದ ನಂತರ ಆಹಾರವನ್ನು ಸೇವಿಸಿದ ರೋಗಿಗಳಿಗೇ ವ್ಯಕ್ತಿಗಳಿಗೇ ಅಂಥ ಒಂದು ಸಿಂಪ್ಟಮ್ಸ್ ಕಂಡುಬಂದಿದೆ. ಸೊ ಮೇಲ್ನೋಟಕ್ಕೆ ಏನಂದರೆ ಹೆಚ್ಚಿನ ಒಂದು ತಾಪಮಾನ ಇರೋದ್ರಿಂದ ಬಿಸಿಲು ಇರೋದ್ರಿಂದ ಹಾಗೂ ಬೆಳಿಗ್ಗೆಯಿಂದ ಏನು ತಿಂದಿರೋದ್ರಿಂದ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಆಗಿರೋ ಒಂದು ಸಂಭವ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ 10 ಜನ ತಿಂದಿರೋದ್ರಲ್ಲಿ 4 ಜನಕ್ಕೆ ಅಥವಾ 5 ಜನಕ್ಕೆ ಈ ಥರ ಸಿಂಪ್ಟಮ್ಸ್ ಕಂಡುಬಂದಿದೆ. ಎಲ್ಲ ರೋಗಿಗಳಿಗೂ ಕೂಡ ಅಥವಾ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಿಂಪ್ಟಮ್ಸ್ ಕಂಡು ಬಂದಿಲ್ಲದೆ ಇರೋದು. ಆಹಾರದ್ದೇನು ವ್ಯತ್ಯಾಸ ಇರೋದಿಲ್ಲ, ಬಟ್ ಅವರು ಏನು ಬಳಸಿರತಕ್ಕಂಥ ಕುಡಿಯ ನೀರಿನಲ್ಲಿ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಇರ್ಬೋದು ಅಂತೇಳಿ ಈಗ ನಾವು ಡಾಕ್ಟರ್ ತಿಳಿಸಿರ್ತಾರೆ. ಅದನ್ನು ಕೂಡ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಫುಡ್ ಸ್ಯಾಂಪಲ್ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈಗ ಅದು ಏನು ನಿನ್ನೆ ನೀಡಿದಂಥ ಆಹಾರವನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಸ್ಯಾಂಪಲ್ಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಲ್ಯಾಬ್ರೇಟ್ರಿಗೆ ಕಳಿಸಿ ಟೆಸ್ಟ್ ಕೂಡ ಮಾಡಿಸ್ತೀವಿ. ಮತ್ತು ಅದೇ ರೀತಿಯಾಗಿ ಕುಡಿಯೋ ನೀರು ಯಾವುದು ನಿನ್ನೆ ಸರಬರಾಜು ಮಾಡಿರುವಂಥದ್ದು ಕೂಡ ಪರೀಕ್ಷೆ ಮಾಡಿಸಿ ನಂತರ ಕ್ರಮ ವಹಿಸಲಾಗುತ್ತೆ. ಎಷ್ಟು ಜನ ಅಡ್ಮಿಷನ್ ಆಗಿದೆ ಸರ್? ನಿನ್ನೆಯಿಂದ ಸುಮಾರು ಒಂದು 35-40 ಜನರು ಬಂದು ಚಿಕಿತ್ಸೆ ಪಡೆದಿದ್ದಾರೆ. 12-13 ಜನ ಈಗ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆ